ಕರ್ನಾಟಕ ವ್ಯಾಪಿ ಕಂಡುಬರುವ ಗಿಜಿಗಿಜಿ ಗಿಡ ಅಥವಾ ಗಿಲಕಿ ಗಿಡ ಕಳೆ ಸಸ್ಯವೆಂದು ಪರಿಗಣಿಸಿದ್ದರಾದರೂ ಸಹ ಅದೊಂದು ಔಷಧೀಯ ಸಸ್ಯವೂ ಹೌದು. ಫೆಬಾಸಿಯೇ ಕುಟುಂಬಕ್ಕೆ ಸೇರಿದ ಗಿಜಿಗಿಜಿ ಗಿಡದ ವೈಜ್ಞಾನಿಕ ಹೆಸರು ಕ್ರೋಟಲಾರಿಯಾ ಪಾಲ್ಲಿಡ. ಕನ್ನಡದಲ್ಲಿ ಗಿಜಿಗಿಜಿ ಗಿಡ ಅಥವಾ ಗಿಲಕಿ ಗಿಡ ಎಂದರೆ ಆಂಗ್ಲ ಭಾಷೆಯಲ್ಲಿ ಸ್ಮೂತ್ ಕ್ರೋಟಲಾರಿಯಾ, ಸಾಲ್ಟ್ಸ್ ರ್ಯಾಟಲ್ ಬಾಕ್ಸ್, ರ್ಯಾಟಲ್ ವೀಡ್, ಜೈಂಟ್ ಸ್ಟ್ರೈಟಾ, ಸ್ಟ್ರೀಕ್ಡ್ ರ್ಯಾಟಲ್ ಪಾಡ್ ಇತ್ಯಾದಿ ಹೆಸರುಗಳಿವೆ. ಈ ಸಸ್ಯದ ಮೂಲ ಮಧ್ಯ ಅಮೆರಿಕಾದ ಉಷ್ಣವಲಯಗಳಾಗಿದ್ದು ಏಷ್ಯಾದ ಎಲ್ಲಾ ರಾಷ್ಟ್ರಗಳು ಸೇರಿದಂತೆ ಆಫ್ರಿಕಾ ಹಾಗೂ ಮಲೇಷಿಯಾ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಬಂಜರು ಭೂಮಿ, ರಸ್ತೆ ಬದಿಗಳು, ಹೊಲ ತೋಟಗಳಲ್ಲಿ ಕಂಡುಬರುವ ಗಿಜಿಗಿಜಿ ಗಿಡ ಸುಮಾರು 4-6 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ ಸಸ್ಯವಾಗಿದ್ದು ಹಸಿರು ಬಣ್ಣದ ಮೃದುವಾದ ಕಾಂಡಗಳಿದ್ದು ಉದ್ದನೆಯ ತೊಟ್ಟಿನಲ್ಲಿ ಅಂಡಾಕಾರದ ಸುಮಾರು 7 ಸೆಂಟಿಮೀಟರ್ ಉದ್ದ ಹಾಗೂ 4 ಸೆಂಟಿಮೀಟರ್ ಅಗಲವಾದ ಹಸಿರು ಎಲೆಗಳಿದ್ದು 3 ಎಲೆಗಳು ಒಂದೇ ತೊಟ್ಟಿನಲ್ಲಿ ಜೋಡಣೆಗೊಂಡಿರುತ್ತವೆ. ಕಾಂಡದ ತುದಿಯಲ್ಲಿ ತಿಳಿ ಹಳದಿ ಬಣ್ಣದ ಕೊಡಲಿ ಅಥವಾ ಹುಲಿ ಉಗುರಿನ ಆಕಾರದ ಹೂವುಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿದ್ದು ನೀಳವಾದ ಸಪುರವಾದ ಕಾಯಿಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿರುತ್ತವೆ. ಈ ಕಾಯಿಗಳು ಮಾಗಿದ ಬಳಿಕ ಗಿಲಕಿಯಂತೆ ಸದ್ದು ಮಾಡುವುದರಿಂದ ಈ ಗಿಡಕ್ಕೆ ಗಿಲಕಿ ಗಿಡ ಅಥವಾ ಗಿಜಿಗಿಜಿ ಗಿಡ ಎಂದು ಕರೆಯಲಾಗಿದೆ. ಸೈಕ್ಲೋಪಿಂಟಿಲಿಡೀನ್, ಕ್ರೋಟಾಲಿಡೀನ್, ಆಕ್ಟೋಕೋಸೇನ್, ಲಿನೋಲಿಕ್ ಆಸಿಡ್, ಮೀಥೈಲ್ ಓಲಿಯೇಟ್, ಪಾಲ್ಮೆಟಿಕ್ ಆಸಿಡ್, ಈಥೈಲ್ ಬಿಡಿ ಗ್ಲೂಕೋಪೈರನೋಸೈಡ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಗಿಜಿಗಿಜಿ ಗಿಡವನ್ನ ಕೇವಲ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಮಾತ್ರ ಬಳಸಲಾಗುತ್ತದೆ. ಈ ಸಸ್ಯದ ಸಾಮಾನ್ಯ ಉಪಯೋಗಗಳೆಂದರೆ ಈ ಗಿಡವನ್ನ ಹಸಿರೆಲೆ ಗೊಬ್ಬರಕ್ಕಾಗಿ ತೆಂಗಿನ ತೋಟಗಳಲ್ಲಿ ವಿರಳವಾಗಿ ಬೆಳೆಸಲಾಗುತ್ತದೆ. ಕೆಲವು ದೇಶಗಳಲ್ಲಿ ಈ ಗಿಡದ ಹೂವುಗಳನ್ನ ತರಕಾರಿಯಾಗಿ ಬಳಸಲಾಗುತ್ತದೆ. ಗಿಜಿಗಿಜಿ ಬೀಜಗಳನ್ನ ಅಲ್ಪ ಪ್ರಮಾಣದಲ್ಲಿ ವಿಷಕಾರಿ ಎಂದು ಪರಿಗಣಿಸಿದ್ದರೂ ಸಹ ಕೆಲ ಬುಡಕಟ್ಟು ಜನಾಂಗಗಳಲ್ಲಿ ಈ ಬೀಜಗಳನ್ನ ತೊಳೆದು ಹುರಿದು ಕಾಫಿ ಪುಡಿಯಾಗಿ ಬಳಸಲಾಗುತ್ತದೆ. ಈ ಸಸ್ಯದ ಬೇರನ್ನ ಅರೆದು ಕೀಲು ನೋವಿರುವ ಜಾಗಕ್ಕೆ ಬೇರಿನ ಪೇಸ್ಟ್ ಅನ್ನ ಹಚ್ಚಬಹುದಾಗಿದ್ದು ಚರ್ಮರೋಗ ಅಥವಾ ಕಜ್ಜಿಯ ಸಮಸ್ಯೆಗಳಲ್ಲಿ ಈ ಗಿಡವನ್ನ ಸಂಪೂರ್ಣವಾಗಿ ಅರೆದು ಬೇವಿನ ಎಣ್ಣೆಯೊಂದಿಗೆ ಮೈಗೆ ಹಚ್ಚಿ ಕೆಲ ಗಂಟೆಗಳ ಬಳಿಕ ಸ್ನಾನ ಮಾಡಿಸಲಾಗುತ್ತದೆ. ಈ ಸಸ್ಯದ ಯಾವುದೇ ಅಡ್ಡ ಪರಿಣಾಮಗಳ ವರದಿಗಳಿಲ್ಲ.